ನಮಸ್ಕಾರ ಗುಡ್ ಮಾರ್ನಿಂಗ್ 9am ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹರನಹಳ್ಳಿ 9am ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಮೊದಲ ಸುದ್ದಿ ನಿಮ್ಮ ಮುಂದೆ ಹೇಳ್ತಾ ಇದೀನಿ ನಾಡ ಹಬ್ಬಕ್ಕೆ ನಳ ನಳಿಸ್ತಾ ಇದೆ ಮೈಸೂರು ನಾಡ ಬ್ರಹ್ಮನಿಂದ ದಸರಾಗೆ ಚಾಲನೆ ನಾಡ ದೇವತೆಗೆ ಮಹಾಪೂಜೆ ಸಿಎಂ ಭಾಗಿ ದಸರಾ ದರ್ಬಾರ್ विश्वविख्यात मैसूर दसरा बंद अदक्के उद्घाटने मैसूर दसरा महोत्सव के क्षण आरंभवागिदे विश्वविख्यात मैसूर दसरा उद्घाटने आगलिरुवंतद्दु बेळगे 10:15 चामुंडी बेट्टदल्ली दसरागे चालनेयन्न नीडलागुत्ते नादब्रह्म हंसलेख अवरिंद दसरा उद्घाटने आगलिरुवंतद्दु चामुंडी बेट्टदल्ली उत्सव मूर्ति सिद्धते माड्कोळ्ळलागुत्तदे दसरा उद्घाटनेयल्ली भागियागलिद्दारे ಮುಖ್ಯಮಂತ್ರಿಗಳು ಬೆಳಗ್ಗೆ ಹೇಳ್ತಾ ಇದ್ದೆ ನಾನು ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರೇ ಅವರು ಮುಖ್ಯಮಂತ್ರಿಗಳಾಗಿ 6ನೇದೋ 7ನೇದೋ ಅಂತ ಕಾಣಿಸುತ್ತೆ ಇದು ದಸರಾ ಉದ್ಘಾಟನೆ ಮಾಡ್ತಾ ಇರುವಂತದ್ದು ಶುಭ ವೃಶ್ಚಿಕ ಲಗ್ನದಲ್ಲಿ ಚಾಮುಂಡಿ ದೇವಿಯ ಅಗ್ರ ಪೂಜೆಯನ್ನ ನೆರವೇರಿಸುವ ಮೂಲಕ ದಸರಾಗೆ ಚಾಲನೆ ಸಿಗಲಿದೆ ಸಂಜೆ 6:30 ರಿಂದ 7:15 ರ ಶುಭ ಮೇಷ ಲಗ್ನದಲ್ಲಿ ಅರಮನೆಯಲ್ಲಿ ಪೂಜೆಗಳು ನೆರವೇರಲಿರುವಂತದ್ದು ಇನ್ನು ಅರಮನೆಯಲ್ಲಿ ಇಂದೇ ಖಾಸಗಿ ದರ್ಬಾರ್ ನಡೆಯಲಿದೆ ರಾಜವಂಶಸ್ಥ ಯದುವೀರ್ ಖಾಸಗಿ ದರ್ಬಾರನ್ನ ನಡೆಸಲಿದ್ದಾರೆ ಅಕ್ಟೋಬರ್ 24ಕ್ಕೆ ವಿಜಯದಶಮಿ ಸಂದರ್ಭದಲ್ಲಿ ಅಂದೆ ಜಂಬೂ ಸವಾರಿ ನಡೆಯಲಿರುವಂತದ್ದು ಕೆಲ ಹೊತ್ತಲ್ಲೇ ಮೈಸೂರು ದಸರಾಗೆ ಚಾಲನೆಯನ್ನ ನೀಡಲಾಗುತ್ತೆ 10:15ಕ್ಕೆ ಚಾಲನೆಯನ್ನ ನೀಡಲಾಗುತ್ತೆ ನಾದಬ್ರಹ್ಮ ಈ ಒಂದು ದಸರಾವನ್ನ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಅವರಿಂದ ಈ ಬಾರಿ ಚಾಲನೆ ಕೊಡಿಸಲಾಗ್ತಾ ಇರುವಂತದ್ದು ನಿನ್ನೆನೇ ಬಂದಿದ್ದಾರೆ ಹಂಸಲೇಖ ಅವರು ಮೈಸೂರಿಗೆ ಇವತ್ತು ಕೂಡ ಆ ಒಂದು ಉದ್ಘಾಟನೆಗೂ ಮುಂಚೆ ಅವರು ದೇವಸ್ಥಾನಕ್ಕೆಲ್ಲ ಹೋಗಿದ್ರು ಪೂಜೆ ಪುನಸ್ಕಾರಗಳನ್ನು ಮಾಡಿಸಲಾಗಿರುವಂತದ್ದು ಇದು ನನ್ನ ಜೀವನದಲ್ಲೇ ಅತ್ಯಂತ ಹೆಮ್ಮೆಯ ಮತ್ತೆ ಖುಷಿಯ ಕ್ಷಣ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಹಂಸಲೇಖ ಅವರು ನಾ ಉತ್ಸವ ಮೂರ್ತಿ ಚಾಮುಂಡಿಗೆ ಅಲಂಕಾರವನ್ನು ಮಾಡಲಾಗಿದೆ ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ಸಿದ್ಧತೆ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿಯಲ್ಲಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ ನೋಡೋಣ ವಿಶ್ವ ಪ್ರಸಿದ್ಧ ಮೈಸೂರು ದಸರಾ ಉದ್ಘಾಟನೆಗೆ ಕೆಲವೇ ಕ್ಷಣಗಳು ಬಾಕಿ ಇರೋದು ವೇದಿಕೆ ಸಕಲ ಸಿದ್ಧತೆಗಳೆಲ್ಲವೂ ಕೂಡ ಮೈಸೂರು ಜಿಲ್ಲಾಡಳಿತ ಮಾಡಿದೆ ನಾವೀಗ ತೋರಿಸಿರುವಂತ ದೃಶ್ಯ ಏನಿದೆ ಇದು ಉತ್ಸವ ಮೂರ್ತಿ ಶ್ರೀ ಚಾಮುಂಡಿ ದೇವಿಯ ಉತ್ಸವ ಮೂರ್ತಿ ಸೋ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಸರಿಯಾಗಿ 10:15 ರಿಂದ 10:36 ಶುಭ ರುಚಿಕ ಲಗ್ನದಲ್ಲಿ ಉದ್ಘಾಟನೆಯನ್ನ ನಾದಬ್ರಹ್ಮ ಹಂಸಲೇಖ ಅವರು ಪುಷ್ಪ ನಮನ ಸಲ್ಲಿಸುವ ಮೂಲಕ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾದಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಲವು ಗಣ್ಯರೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ 414ನೇ ಮೈಸೂರು ದಸರಾ ಉತ್ಸವ ಏನಿದೆ ಮಹೋತ್ಸವ ಇದೆ ಅದು ಚಾಲನೆಗೊಳ್ಳಲಿಕ್ಕೆ ಇನ್ನು ಕೆಲವೇ ಕ್ಷಣಗಳು ಬಾಕಿ ಇರೋದು ಇದೇ ಉತ್ಸವ ಮೂರ್ತಿ ಏನಿದೆ ಚಾಮುಂಡಿ ದೇವಿ ಸೋ ಈ ಚಾಮುಂಡಿ ದೇವಿಯ ಉತ್ಸವ ಮೂರ್ತಿ ಏನಿದೆ ಇದು ಪುಷ್ಪ ನಮನ ಸಲ್ಲಿಸುವಂತ ಕೆಲಸವನ್ನು ಕೂಡ ಮಾಡಲಿದ್ದಾರೆ ಸೋ ಇದು ಇದಕ್ಕೆ ಸಕಲ ಸಿದ್ಧತೆಗಳೆಲ್ಲವೂ ಕೂಡ ಮೈಸೂರು ಜಿಲ್ಲಾಡಳಿತ ಮಾಡಿರೋದು ಮೈಸೂರಿಂದ ಕ್ಯಾಮೆರಾ ಪರ್ಸನ್ ರೈಡ್ ಜೊತೆ ಶರಣು ಹಂಪಿ ನ್ಯೂಸ್ 18 ಇನ್ನು ದಸರಾ ಉತ್ಸವಕ್ಕೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಸಿದ್ಧತೆ ಆಗ್ತಾ ಇದೆ ಉತ್ಸವ ಮೂರ್ತಿ ಚಾಮುಂಡಿಗೆ ಅಲಂಕಾರವನ್ನು ಮಾಡಲಾಗಿದೆ ಪ್ರಧಾನ ಅರ್ಚಕರಾಗಿರುವಂತ ಶಶಿಶೇಖರ ದೀಕ್ಷಿತ್ ಅವರನ್ನು ನಮ್ಮ ಪ್ರತಿನಿಧಿ ಶರಣು ಹಂಪಿ ಈ ಸಂದರ್ಭದಲ್ಲಿ ಮಾತನಾಡಿಸಿದ್ದಾರೆ ನೋಡೋಣ 414ನೇ ಮೈಸೂರು ದಸರಾ ಉತ್ಸವ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತ ಚಾಮುಂಡಿ ದೇವಿಯ ಪ್ರಧಾನ ಅರ್ಚಕರಾದಂತ ಶಶಿಧರ್ ದೀಕ್ಷಿತ್ ಅವರು ನಮ್ಮ ಜೊತೆಗಿದ್ದಾರೆ ಉತ್ಸವ ಮೂರ್ತಿ ಬಗ್ಗೆ ಮತ್ತು ಇಲ್ಲಿ ಆಚರಣೆ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ ಸರ್ ಕ್ಷಣಗಣನೆ ಆರಂಭ ಆಗ್ತಾ ಇದೆ 414ನೇ ಮೈಸೂರು ದಸರಾ ಇವತ್ತು ಬೆಳಗ್ಗೆಯಿಂದನೂ ಕೂಡ ಯಾವ್ಯಾವ ಕಾರ್ಯಕ್ರಮಗಳು ವಿಶೇಷ ಪೂಜೆಗಳಾದವು ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ दसरा अंत बहुत विशेषवाद संगति नवरात्रि नालाक नवरात्रि तमु चैत्र वसंत नवरात्रि आषाढ़ मास ग्रीष्म नवरात्रि शरत्काल बरतक शरण नवरात्रि माघ मास माघ नवरात्रि अंत सामान्य देवस्थान एर नवरात्रि आचरण इटक ना चैत्र मास वसंत नवरात्रि शरत्काल बरतक शरण नवरात्रि आचरण इटकु ಎಂದಿನ ಬೆಳಗ್ಗೆ ಮಹಾನ್ಯಾಸ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಶ್ರೀಚಕ್ರ ಅರ್ಚನೆ ಆಗಿರತಕ್ಕಂಥದ್ದು ಈಗ ನಾನು ಮಹಾಮಂಗಳಾರತಿಗೆ ಉತ್ಸವ ಹೊರಡ್ತಾ ಇದೆ 10:30 ರಿಂದ 10:36 ರೊಳಗೆ ಸಲ್ಲುವ ಶುಭ ವೃಶ್ಚಿಕ ಲಗ್ನದಲ್ಲಿ ಗಣ್ಯ ವ್ಯಕ್ತಿಗಳಿಂದ ದಸರಾಗೆ ಚಾಲನೆ ನೀಡಲಾಗುತ್ತೆ
ಒಂಬತ್ತು ದಿನಗಳ ಕಾಲ ಹೇಗಿರುತ್ತೆ ಚಾಮುಂಡಿ ತಪ್ಪಲಿನಲ್ಲಿ ದೇವಿಯ ಏನು ನಿಮಗೆ ಅಲಂಕಾರ ಇರಬಹುದು ವಿಶೇಷ ಪೂಜೆಗಳಿರ್ಬೋದು ಅಂದ್ರೆ ವಿಶೇಷವಾಗಿ ನವರಾತ್ರಿನಲ್ಲಿ ಒಂಬತ್ತು ದುರ್ಗೆ ರಾಮಾನೆ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅವ್ರು ಯಾರು ಅಂದ್ರೆ ಪ್ರಥಮಂ ಶೈಲಪುತ್ರೇಜ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಗಂಟೇತಿ ಪುಷ್ಪಾಂಡೇತರ್ಥಕಂ ಪಂಚಮಂ ಸ್ಕಂದ ಮಾತ್ರೇಚ ಷಟ್ಯಂ ಕಾತ್ಯಾಯಿಂಚದ ಸಪ್ತಮಂ ಕಾಳರಾತ್ರಿಂಚ ಮಹಾಗೌರತಿ ಅಷ್ಟಮಂ ನವಮಂ ಸಿದ್ಧದಾತಿ ಅಂತ ನವದುರ್ಗಾ ಪ್ರಕೀತ ಅಂತ ಹೇಳಿ ಒಂಬತ್ತು ದುರ್ಗೆ ನಾವಾನೆ ಮಾಡಿ ಒಂಬತ್ತು ದಿನ ಪೂಜೆ ಮಾಡತಕ್ಕಂತ ಇಲ್ಲಿ ಬಂದಿರತಕ್ಕಂತ ಪದ್ಧತಿ ಆಗಿರ್ತಕ್ಕಂಥದ್ದು ಉತ್ಸವ ಮೂರ್ತಿ ಬಗ್ಗೆ ಹೇಳೋದಾದ್ರೆ ಈಗ ಉದ್ಘಾಟನೆ ಆಗುತ್ತೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಉತ್ಸವ ಮೂರ್ತಿ ಬಗ್ಗೆ ಹೇಳಿ ಶ್ರೀಗಳು ಅಂದ್ರೆ ಹಿಂದೆ ಮಹಾರಾಜರು ಕೂತ್ಕೊಂಡು ಹೋಗ್ತಾ ಇದ್ರು ಅದಾದ ನಂತರದಲ್ಲಿ ಉತ್ಸವ ಮೂರ್ತಿ ಮಾಡಿ ಈಗ ನಾಡಾಪ ಅಂತ ಹೇಳಿ ಮೆರವಣಿಗೆ ಮಾಡ್ತಕ್ಕಂತ ಬಹಳ ವಿಶೇಷ ಆಗಿರ್ತಕ್ಕಂಥದ್ದು ಎಂಟು ಹಸ್ತಗಳನ್ನು ಹೊಂದಿರತಕ್ಕಂಥದ್ದು ಶಂಖ ಚಕ್ರ ಬಾಣ ಧನುರು ಗಂಟೆ ಖಡ್ಗ ಅಂತ ಇರ್ತಕ್ಕಂಥ ದೇವರು ಇರ್ತಕ್ಕಂಥದ್ದು ಅದು ಮಹಿಷಾಸುರ ಮರ್ದಿನಿ ಅಲಂಕಾರದಾಗಿರ್ತಕ್ಕಂಥ ಉತ್ಸವ ಮೂರ್ತಿ ಆಗಿರ್ತಕ್ಕಂಥದ್ದು ನಾಡದೇವತೆಯಾಗಿ ಬೆಳೆದಿರತಕ್ಕಂಥ ಅದನ್ನು ಉತ್ಸವ ತಗೊಂಡು ಹೋಗ್ತಾ ಇರ್ತಕ್ಕಂಥ ನಾಡಹಬ್ಬ ಜಂಬೂ ಸವಾರಿಗೆ ಇದೇ ಉತ್ಸವ ಮೂರ್ತಿಯನ್ನ ಬಳಕೆ ಮಾಡೋದ ಇದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಅದಕ್ಕೆ ಸಲುವಾಗಿ ಮಾಡಿಸಿರ್ತಕ್ಕಂಥದ್ದು ಮಹಾರಾಜರು ಕೂತ್ಕೊಂಡು ಹೋಗ್ತಾ ಅದಾದ ನಂತರದಲ್ಲಿ ಭುವನೇಶ್ವರಿ ವಿಗ್ರಹ ಆಗ್ತದೆ ಅದಾದ ನಂತರದಲ್ಲಿ ಈ ಚಾಮುಂಡೇಶ್ವರನೇ ಕೂರಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ದೇವಸ್ಥಾನದ ವತಿಯಿಂದ ಮಾಡಿಸಿರ್ತಕ್ಕಂಥ ವಿಗ್ರಹ ಅದೇ ಇವತ್ತು ಉತ್ಸವ ಆಗಿ ನಡೀತಾ ಇರ್ತಕ್ಕಂಥದ್ದು ಇದು ಪ್ರಧಾನ ಅರ್ಚಕರಂತ ಶಶಿಧರ್ ದೀಕ್ಷಿತ್ ಅವರ ಮಾತು ಮೈಸೂರಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ ನ್ಯೂಸ್ 18 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಸರಾ ಉದ್ಘಾಟನೆ ಆಗಲಿರುವಂಥದ್ದು ಅಲ್ಲಿ ಒಂದು ವೇದಿಕೆಯನ್ನು ಸಿದ್ಧಪಡಿಸಲಾಗಿದೆ ಯಾವ ರೀತಿಯಾಗಿದೆ ವೇದಿಕೆ ಅಲ್ಲಿ ಯಾವ ರೀತಿಯಾದಂಥ ಸಿದ್ಧತೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಅಲ್ಲೊಂದು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೋಡ್ಕೊಂಬೋಣ ನಾಡಹಬ್ಬ ಮೈಸೂರು ದಸರಾ ಉದ್ಘಾಟನೆಗೆ ಕೆಲ ಕ್ಷಣಗಳು ಮಾತ್ರ ಬಾಕಿ ಇರೋದು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಈಗಾಗಲೇ ಪ್ರಮುಖ ಬೃಹತ್ ವೇದಿಕೆಯನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ತಯಾರು ಮಾಡಿದ್ದೆ ಸಕಲ ಸಿದ್ಧತೆಗಳೆಲ್ಲವೂ ಕೂಡ ಆಗಿರೋದು ನಾದ ಬ್ರಹ್ಮ ಖ್ಯಾತ ಸಿನಿಮಾ ಸಾಹಿತಿ ಚಲನಚಿತ್ರ ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಪುಷ್ಪ ನಮನ ಸಲ್ಲಿಸುವ ಮೂಲಕ ಚಾಲನೆಯನ್ನ ನೀಡಲಿದ್ದಾರೆ ಉತ್ಸವ ಮೂರ್ತಿ ಚಾಮುಂಡಿ ದೇವಿಯ ಉತ್ಸವ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಉದ್ಘಾಟನೆ ಅಧಿಕೃತವಾಗಿ ಒಳ್ಳೆದೆ ಸಿಎಂ ಸಿದ್ದರಾಮಯ್ಯ ಹಾದಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಡಿಕೆ ಶಿವಕುಮಾರ್ ಸೇರಿದಂತೆ ಬಹುತೇಕ ಸಚಿವರೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ ಪ್ರಮುಖ ವೇದಿಕೆ ಮೇಲ್ಭಾಗದಲ್ಲಿ ಆಸನದ ವ್ಯವಸ್ಥೆಯನ್ನ ಮಾಡಿರೋದು ಇನ್ನು ನನ್ನ ಬಲಭಾಗದಲ್ಲಿ ನಿಮಗೆ ನೋಡ್ತಾ ಹೋದ್ರೆ ಗಣ್ಯರಿಗೆ ಅತಿ ಗಣ್ಯರಿಗೆ ಪ್ರತ್ಯೇಕವಾದಂತಹ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತಹ ದೃಶ್ಯ ಕಂಡು ಬರ್ತದೆ ಇಲ್ಲಿ ಎಲ್ಲರಿಗೂ ಕೂಡ ಸಾರ್ವಜನಿಕರು ಎಲ್ಲರಿಗೂ ಕೂಡ ಅವಕಾಶ ಇಲ್ಲ ಯಾಕಂದ್ರೆ ಇರುವಂತಹ ಸೀಟ್ನ ವ್ಯವಸ್ಥೆ ಏನಿರೋದು ಇಲ್ಲಿ 200ಕ್ಕೂ ಹೆಚ್ಚು ಸೀಟ್ಗಳ ಆಸನದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಹೊರಭಾಗದಲ್ಲಿ ಯಾಕಂದ್ರೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಬರುವ ಭಕ್ತರ ಸಂಖ್ಯೆ ಏನಿದೆ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಭಕ್ತರೆಲ್ಲರೂ ಕೂಡ ಇವತ್ತು ನವರಾತ್ರಿಯ ಮೊದಲ ದಿನ ಅಂತ ಹೇಳಿ ಬರೋರ ಸಂಖ್ಯೆ ಹೆಚ್ಚಾಗಿದೆ ಸೊ ಇದರ ಜೊತೆಗೆ ಭಾನುವಾರನೂ ಕೂಡ ಆಗಿರೋದ್ರಿಂದ ಇವತ್ತು ಭಕ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ 414ನೇ ದಸರಾ ಏನಿದೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಹೇಳಿ ಹಾಡು ಬಹಳ ಪ್ರಸಿದ್ಧವಾಗಿ ಸೊ ಆ ಮೈಸೂರು ದಸರಾವನ್ನ ಕಣ್ತುಂಬಿಕೊಳ್ಳಲಿಕ್ಕೆ ನಾಡಿನ ವಿವಿಧ ಮೂಲಗಳಿಂದನೂ ಕೂಡ ಜನರೆಲ್ಲರೂ ಬರ್ತಾ ಇದ್ದಾರೆ ಅದರ ಜೊತೆಗೆ ಚಾಮುಂಡಿ ತಾಯಿಯ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ ಅದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳೆಲ್ಲವನ್ನೂ ಕೂಡ ಜಿಲ್ಲಾಡಳಿತ ಮೈಸೂರು ಜಿಲ್ಲಾಡಳಿತ ಮತ್ತು ಸರ್ಕಾರ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಮೈಸೂರಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ ನ್ಯೂಸ್ 18 ಇನ್ನು ದಸರಾ ಉದ್ಘಾಟನೆಗೆ ಸಿಎಂ ಸಿದ್ದರಾಮಯ್ಯನವರು ಚಾಮುಂಡಿ ಬೆಟ್ಟಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೆರಳಲಿರುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಉಸ್ತುವಾರಿ ಸಚಿವರು ಶಾಸಕರು ಅಧಿಕಾರಿಗಳು ಸಿಎಂ ಜೊತೆ ಬೆಟ್ಟಕ್ಕೆ ತೆರಳಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ಉಪಮುಖ್ಯಮಂತ್ರಿಗಳು ಸೇರಿದಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಸೇರಿದಂತೆ ನಾನಾ ಸಚಿವರು ಅವ್ರ ಜೊತೆ ತೆರಳಲಿದ್ದಾರೆ ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುನಿಲ್ ಸಿಎಂ ಮನೆ ಬಳಿ ಇದ್ದೀರಾ ಯಾರೆಲ್ಲ ಇದ್ದಾರೆ ಸಿಎಂ ಮನೆ ಹತ್ರ ಮತ್ತೆ ಎಷ್ಟೊತ್ತಿಗೆ ಹೊರಡಲಿದ್ದಾರೆ ಸಿಎಂ ಚಾಮುಂಡಿ ಬೆಟ್ಟಕ್ಕೆ ಪೃಥ್ವಿ ಈಗಷ್ಟೇ ಸಿಎಂ ಅವರ ನಿವಾಸ ಅಂದ್ರೆ ಮೈಸೂರಿನ ಸರಸ್ವತಿಪುರಂ ನಿವಾಸ ಏನಿದೆ ಈ ನಿವಾಸದಿಂದ ಚಾಮುಂಡಿ ಬೆಟ್ಟದ ಕಡೆ ಹೊರಟರು ಏನು ಸಿಎಂ ಅವರು ಸಾಂಸ್ಕೃತಿಕ ಉಡುಗೆ ಏನಿದೆ ಆ ಉಡುಗೆಯನ್ನ ತೊಟ್ಟು ಇವತ್ತು ಏನು ಚಾಮುಂಡಿ ಬೆಟ್ಟದ ಕಡೆ ತೆರಳಿರುವಂತದ್ದು ಅಂದ್ರೆ ಸಿಎಂ ನಿವಾಸ ಅಂದ್ರೆ ಸರಸ್ವತಿಪುರಂನಲ್ಲಿರುವಂತ ಸಿಎಂ ನಿವಾಸದ ಮುಂದೆ ಗೌರವ ವಂದನೆಯನ್ನ ಸ್ವೀಕರಿಸಿದ್ರು ಸ್ವೀಕರಿಸಿದ ಬಳಿಕ ಈಗಷ್ಟೇ ಚಾಮುಂಡಿ ಬೆಟ್ಟದ ಕಡೆ ತೆರಳಿರುವಂತದ್ದು ಜೊತೆಗೆ ಸಿಎಂ ಜೊತೆಗೆ ಎಚ್ ಸಿ ಮಾದೇವಪ್ಪ ಅಂದ್ರೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಾದೇವಪ್ಪ ಅವರು ಕೂಡ ತೆರಳಿದ್ರು ಅದೇ ರೀತಿ ನಂಜನಗೂಡು ಶಾಸಕರಾಗಿರ್ತಕ್ಕಂಥ ದರ್ಶನ್ ಅವರು ಕೂಡ ಅಂದ್ರೆ ಒಂದೇ ವಾಹನದಲ್ಲಿ ಬೆಟ್ಟದ ಕಡೆ ಹೊರಟಿರುವಂತದ್ದು ಇನ್ನು ಕೆಲವೇ ಕ್ಷಣದಲ್ಲಿ ಬೆಟ್ಟ ತಲುಪ್ತಾರೆ ತದನಂತರ ಏನು
2023 ದಸರಾ ಏನು ಉದ್ಘಾಟನೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಸಿಎಂ ಮತ್ತೆ ಒಂದಷ್ಟು ಜನ ಗಣ್ಯರು ಕೂಡ ಭಾಗಿಯಾಗುವಂತದ್ದು ಸುನಿಲ್ ಇಲ್ಲಿ ಏನಂದ್ರೆ ಮೈಸೂರು ದಸರಾ ಬೇರೆ ಆಗಿರುವಂತ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯವರು ಬೇರೆ ಸಿದ್ರಾಮಯ್ಯನವರು ಇದೊಂದು ರೀತಿಯಾಗಿ ಭಾವನಾತ್ಮಕವಾಗಿ ಖುಷಿಯ ವಿಚಾರ ಕೂಡ ಹೌದು ಏನಾದರೂ ಖುಷಿ ಹಂಚಿಕೊಂಡ್ರ ಮುಖ್ಯಮಂತ್ರಿಗಳು ಅಲ್ಲಿ ತೆರಳುವಂತ ಸಂದರ್ಭದಲ್ಲಿ ಬಿಕಾಸ್ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿದ್ದಾರೆ ಈ ಸಂದರ್ಭದಲ್ಲಿ ಚಾಮುಂಡಿ ಆಶೀರ್ವಾದ ಕೂಡ ಇರುವಂತದ್ದು ಪೃಥ್ವಿ ಸ್ವಲ್ಪ ತಡ ಆಗಿರೋದ್ರಿಂದ ಸಿಎಂ ತರಾತುರಿನಲ್ಲೇ ಹೋದ್ರು ಅಂತಾನೆ ಹೇಳಬಹುದು ಯಾಕಂದ್ರೆ ಬೆಟ್ಟಕ್ಕೂ ಕೂಡ ಹೋಗಬೇಕು ಚಾಮುಂಡಿ ಬೆಟ್ಟಕ್ಕೆ ಸುಮಾರು 10 ಗಂಟೆಯಿಂದ ಅಲ್ಲಿ ಏನು ಉದ್ಘಾಟನಾ ಕಾರ್ಯಕ್ರಮ ಕೂಡ ನಡೆಯುವಂತದ್ದು ಅದಕ್ಕೂ ಮೊದಲು ಬೆಟ್ಟಕ್ಕೆ ತಲುಪಿ ಅಲ್ಲಿ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬಂದಿರುವಂತ ನಾದಬ್ರಹ್ಮ ಏನು ಅಂಸಲೇಕ ಏನಿದ್ದಾರೆ ಅವರೊಟ್ಟಿಗೂ ಕೂಡ ಒಂದಷ್ಟು ಮಾತುಕತೆಯನ್ನ ಜೊತೆಗೆ ಅಲ್ಲಿ ಯಾವ ರೀತಿ ಸಿದ್ಧತೆಗಳಾಗಿದೆ ಅನ್ನೋದರ ಕುರಿತು ಕೂಡ ಒಂದಷ್ಟು ಮಾಹಿತಿಗಳನ್ನ ಸಿಎಂ ತೆಗೆದುಕೊಳ್ಳಬೇಕು ಹೀಗಾಗಿ ಸ್ವಲ್ಪ ತಡ ಆಗಿದ್ರಿಂದ ಮನೆಯಿಂದನೇ ಸ್ವಲ್ಪ ತರಾತುರಿಯಿಂದನೇ ಹೊರಟರು ಅಂತಾನೆ ಹೇಳಬಹುದು ಹೀಗಾಗಿ ಏನು ಇನ್ನು ಕೆಲವೇ ಕ್ಷಣಗಳಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಕೂಡ ನೆರವೇರುವಂತದ್ದು ಪೃಥ್ವಿ ಓಕೆ ಧನ್ಯವಾದ ಸುನಿಲ್ ಮೆಲ್ಲ ಮಾಹಿತಿಗಾಗಿ